ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಊಹಾಪೋಹಕ್ಕೆ ಈಗ ತೆರೆ ಬಿದ್ದಿದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡೋದು ಖಚಿತ. ಈ ಹಿಂದೆ ದೇವೇಗೌಡರು ಹೇಳಿದ್ರು, ಈಗ ಮತ್ತೆ ಅವರೇ ಪುನರುಚ್ಚರಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗಿತ್ತು ಬಿಜೆಪಿ ನಾಯಕರಿಂದ. ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಈಗ ಕನ್ಫರ್ಮ್ ಆಗಿದೆ. ಮತ್ತೆ ದೇವೇಗೌಡರು ಹೇಳಿದ್ದಾರೆ, ಅವರ ಆಶೀರ್ವಾದ ಕೂಡ ಅವರಿಗೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಅವರು ಎರಡನೇ ಬಾರಿ ಸ್ಪರ್ಧೆ ಮಾಡೋದು ಖಚಿತ. ಚರ್ಚೆ ಜೋರಾಗಿತ್ತು, ಈಗ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ, ಟಿಕೆಟ್ ಸಿಗುತ್ತಾ ಇಲ್ವಾ. ಯಾಕಂದರೆ ಅರ್ಕುಲ್ಗೂರು ಜೆ ಡಿ ಎಸ್ ಎಮ್ ಎಲ್ ಎ ಎ ಮಂಜು ಅವರಿಗೆ ಮೈತ್ರಿ ಟಿಕೆಟ್ ಕೊಡಲಾಗುತ್ತೆ ಅನ್ನೋದು. ಯಾಕಂದರೆ ವಿರೋಧ ವ್ಯಕ್ತವಾಗಲಿಕ್ಕಿಲ್ಲ, ಮಂಜೂರು ಕೊಟ್ಟರೆ ಅವರು ಬಿ ಜೆ ಪಿಲಿ ಇದ್ದಂಥವ್ರು ಸಪೋರ್ಟ್ ಮಾಡ್ತಾರೆ ಬಿ ಜೆ ಪಿ ಅನ್ನೋಂಥ ಕಾರಣಕ್ಕೆ. ಬಟ್ ಈಗ ಎಲ್ಲ ಊಹಾಪೋಹಗಳಿಗೆ ಸ್ವತಃ ಮಾಜಿ ಪ್ರಧಾನಿಗಳೇ ತೆರೆ ಎಳೆದಿದ್ದಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಅಖಾಡಕ್ಕೆ ಇಳೋದು ಕನ್ಫರ್ಮ್ ಆಗಿದೆ. ಹಾಸನದಲ್ಲಿ ಮಂಜಣ್ಣ ನಿಲ್ತಾರ, ಪ್ರಜ್ವಲ್ ನಿಲ್ತಾರ ಅಂತ ಯಾಕೆ ಸಮಸ್ಯೆ? ಯಾಕಪ್ಪ ಯಾರೋ ಹೇಳಿದ್ರು ಅಂತ ಹೇಳಿ ನೀವನ್ನು ಸೀರಿಯಸ್ ಆಗಿ ತಗೋಬಾರ್ದು. ಒಂದು ನಿಮಿಷ ಬೇರೆ ಒನ್ ಟೈಮ್ ಸಿಟ್ಟಿಂಗ್ ಮೆಂಬರ್, ಓನ್ಲಿ ಒನ್ ಸಿಟ್ಟಿಂಗ್ ಮೆಂಬರ್. ಪಾಪ ಯಾವುದೋ ಒಂದು ಪುರಸಭೆಗೆ ಗೆದ್ದ ಅಂತ ಹೇಳಿ ಒಂದು ಪುರಸಭೆ ಸೀಟಿಗೆ ಗೆದ್ದಿದ್ದಾರೆ ಅನ್ನೋದು ತಗೋಬಾರ. ದಯಮಾಡಿ ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್. ಪ್ರಜ್ವಲ್ ಮೋದಿಯವರು ತಳ್ಳಿ ಹಾಕೋದಿಲ್ಲ, ಮೋದಿಯವರು ಪ್ರಜ್ವಲ್ಗೆ ಆಶೀರ್ವಾದ ಮಾಡುತ್ತಾರೆ, ಕುಮಾರನ್ನು ಆಶೀರ್ವಾದ ಮಾಡುತ್ತಾರೆ, ನಾನು ಮಾಡ್ತಿದ್ದೇನೆ, ಜನತೆ ಮಾಡುತ್ತಾರೆ, ಯಾವ ಪ್ರಾಬ್ಲಮ್ ಇಲ್ಲ. ಬನ್ನಿ. ಪ್ರಜ್ವಲ್ ರೇವಣ್ಣ ಅಥವಾ ಮಂಜುನಾಥ್ ಸರ್ ಏನಾದರೂ ಸ್ಪರ್ಧೆ ಮಾಡ್ತಾರೆ?